ಸಂಕಲಾಪೇಕ್ಷೆಯಿಂದ ನಿಮ್ಮ ಮಗನಿಗೆ ನಾನು ಸಂಗೀತ ಕಲಿಸಿಲ್ಲ ತಾಯಿ. ನಿಮಗೆ ಸಂಗೀತದ ಮೇಲಿದ್ದ ಒಲವನ್ನು ಗಮನಿಸಿ ನಿಮ್ಮ ಮಗ ಮುರಳಿಗೆ ಸಂಗೀತನ ನನ್ನ ಕೈಲಾದ ಮಟ್ಟಿಗೆ ಕಲಿಸಿದೆ. ಇಷ್ಟು ವರ್ಷಕ್ಕೆ ನನ್ನ ಶ್ರಮ ಸಾರ್ಥಕ ಆಯಿತು. ಇದೇ ನನ್ನ ಮನಸ್ಸಿಗೆ ಎಷ್ಟೋ ತೃಪ್ತಿ ತಂದುಕೊಟ್ಟಿದೆ ಅಲ್ಲ ತಾಯಿ. ದಕ್ಷಿಣ ಕಾಸು ಕೊಟ್ಟು ಇಷ್ಟು ಬೇಗ ನನ್ನ ಮುರಳಿ ಸಂಬಂಧನ ದೂರ ಮಾಡಬೇಕು ಅಂತಿದೆಯೋ ಏನೋ. ಮುರಳಿ ಸಂಗೀತಗಾರನಾಗಿದ್ದರೆ ಮಾತ್ರ ಸಾಲದು. ಯಾವ ಸಂಗೀತ ದ್ವೇಷದಿಂದ ನಿನ್ನ ಗಂಡ ನಿನ್ನಿಂದ ದೂರ ಆದ್ನೋ ಅದೇ ನಿನ್ನ ಮಗನ ಸಂಗೀತಕ್ಕೆ ಶರಣಾಗತನಾಗಿ ಪುನಃ ನಿನ್ನ ಬಾಳಿನಲ್ಲಿ ಪ್ರವೇಶಿಸಬೇಕು ಅಂತ ನನ್ನ ಆಸೆ. ಸಂಗೀತ ಸಾಧಾರಣವಾದ ವಿದ್ಯೆಯಲ್ಲ ತಾಯಿ, ಅಪೂರ್ವವಾದ ಶಕ್ತಿ ಇದೆ. ಅದಕ್ಕೆ ರಸವಿದ್ಯೆ. ಮೂಗನ್ನು ಮಾತಾಡಿಸಬಹುದು, ಹೆಳವನ್ನು ಹಿಮಾಚಲ ಹೊತ್ತು ಹಾಗೆ ಮಾಡಬಹುದು. ನಿಮ್ಮ ಮಗ ಮುರಳಿ ನಿನ್ನ ಇಷ್ಟಾರ್ಥವನ್ನ ಖಂಡಿತ ಈಡೇರಿಸ್ತಾನೆ. ಧೈರ್ಯಗಳು. ನಡೆದಿದ್ದಲ್ಲೇ ಬಿಟ್ಟು ಹೊರಟೋದ್ರು. ಆದ್ರೂ ನನ್ನ ಸಂಗೀತಕಾರನಾಗಿ ಮಾಡೋಕೆ ಅಮ್ಮ ಎಂತೆಂತ ತ್ಯಾಗ ಮಾಡಿದ್ರು. ಈಗ ನಾನು ದೊಡ್ಡ ಸಂಗೀತಕಾರನಾಗಿದ್ದನ್ನ ನೋಡಿ ಸುಖ ಪಡೋಕೆ ಮುಂಚೆನೆ ಅಮ್ಮ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ನಿಮಗೆ ಸಿಗುತ್ತಾ? ಏನೇನೋ ಆಶಾ ಗೋಪುರವನ್ನ ಕಟ್ಕೊಂಡಿದ್ರು. ಅಮ್ಮ ಸತ್ರನ್ನು ಬಯಸಿದ್ಲು. ಅಮ್ಮನ ಆಸೆ ಏನಿತ್ತು ಅನ್ನೋದನ್ನ ತಿಳ್ಕೊಂಡು ಅದನ್ನು ನಡೆಸಿದ್ದಕ್ಕೆ ಯೋಚಿಸ್ಬೇಕು. ಮೊದಲ ಮತ್ತೆ ನೀವು ಮೈಲೇಟಿಂದ ಇರ್ಬೇಕು ಅನ್ನೋದೇ ನನ್ನ ಆಸೆ. ಹಾ ನೋಡಿ ನೋಡಿ ಹೇಳದೆ ಬರ್ತಿದ್ದೆ. ನಮ್ಮ ಮಲ್ಲೇಶ್ವರಂ ಅಸೋಸಿಯೇಷನ್ ರಾಮಕೃಷ್ಣ ಫೋನ್ ಮಾಡಿ 25th ಕೊಳಲು ನನ್ನ ಡಾನ್ಸ್ ಪ್ರೋಗ್ರಾಮ್ ಕೇಳಿದ್ರು. ನನಗೆ ಬಹಳ ದಿನಗಳಿಂದ ನೀವು ಕೊಳಲು ನಡೆಸಬೇಕು, ನಾನು ಡಾನ್ಸ್ ಮಾಡಬೇಕು ಅಂತ ಆಸೆ ಇತ್ತು. ಆ ಅವಕಾಶ ತಾನಾಗಿ ಕೊಡ್ಬಂದಾಗ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಹಾಗೆ ನಿಮ್ ಡೇಟ್ ನನಗೆ ಗೊತ್ತಿತ್ತಲ್ಲ, ನಾನೇ ಒಪ್ಪಿಗೆ ಕೊಟ್ಬಿಟ್ಟೆ. ಆದ್ರೆ ಇದಕ್ಕೂ ನಿಮ್ ಜೀವನದಲ್ಲಿ ಒಂದು ಮಹತ್ತರವಾದ ದಿನ ಅನ್ಬಹುದು. ಅದನ್ನ ನೆನೆಸ್ಕೊಂಡ್ರೆ ನನಗೆ ಸಂತೋಷ ಆಗ್ತದೆ. ನಾನು ಯಾವ ಕಚೇರಿನೂ ಮಾಡಲ್ಲ. ಯಾಕೆ ಅಂತ ಮಾತ್ರ ದಯವಿಟ್ಟು ಕೇಳಬೇಡ. ನಿಮಗೆ ಗೊತ್ತಿಲ್ಲ ನಿಮ್ಮ ಅಮ್ಮನ ಸಾವು ನಿಮ್ಗೆ ಎಷ್ಟು ನೋವು ಮಾಡಿದೆ ಅಂತ. ಇದು ನನ್ನ ಬಹುದಿನ ಯಾವ ದಯವಿಟ್ಟು ಅದು ನೋಡಿ ಬರಲೇಬೇಕು. ಕೊಳೆ ನಡೆಸಬೇಕು. ನಾನು ನನ್ನ ಡಾನ್ಸ್ ಬರಲೇಬೇಕು. ಇದೊಂದು ವಿಚಾರದಲ್ಲಿ ನನಗೆ ಒತ್ತಾಯ ಮಾಡಬೇಡ ಪ್ಲೀಸ್. ಇಲ್ಲ ನನಗೆ ಏನಿಲ್ಲ, 8 ಫ್ಲೈಟಿಗೆ ಡೆಲ್ಲಿ ಹೋಗ್ಬೇಕು. ಅಲ್ಲಿ 20 ಪ್ರೋಗ್ರಾಮ್ ಮುಗಿಸ್ಕೊಂಡು ನಾನು ಅಲ್ಲಿಗೆ ಬರ್ತೀನಿ. ಅಲ್ಲಿ ನಮ್ಮಿಬ್ಬರು ಭೇಟಿ ಬರ್ತೀನಿ. ಭಾರತಿ ನನ್ನ ಮಾತು ಕೇಳು. ನೋಡಿ ನೋಡಿ ನೀವು ನಿಜವಾಗ್ಲೂ ನನ್ನ ಪ್ರೀತಿ ಇದ್ರೆ ನೀವು ಬಂದು ಬರ್ತೀರಾ? ನಿಮ್ ಪ್ರೀತಿ ಗೊತ್ತೇ ಕೇಳುತ್ತೆ ಬರ್ತೀನಿ. ಏನಮ್ಮ ಟ್ರೈನ್ ಬಂದಂತೆ ಮುಳ್ಳೆ ಬರ್ಲಿಲ್ಲ ಅಂತಾರಲ್ಲಮ್ಮ. ಅವ್ರು ಬರ್ದಿರೋದು ಸಾಧ್ಯ ಇಲ್ಲ, ಅವ್ರು ಬಂದು ಬರ್ತಾರೆ. ಇನ್ ಯಾವಾಗಮ್ಮ ಬರ್ತಾರೆ? ಟೈಮ್ ಬೇರೆ ಆಗೋಯ್ತು, ಜನ ಬೇರೆ ಗಲಾಟೆ ಮಾಡ್ತಿದ್ದಾರೆ. ಅವ್ನ ಕೇಳ್ದೇನೆ ಪ್ರೋಗ್ರಾಮ್ ಒಪ್ಕೋಬೇಕು, ಒಪ್ಕೋಬೇಕು ಅಂತ ಬರ್ಕೊಂಡು ಕೇಳಿದೆ ನನ್ನ ಮಾತು. ಈಗ ನೋಡು ಜನ ಸುಮ್ಮನೆ ಬಿಡ್ತಾರೆ. ನೀವು ಹೇಳ್ತಾ ಇದ್ದೇನಮ್ಮ ಜನಗಳ ಗಲಾಟೆ. ನಿಮ್ಮ ಮುಳ್ಳಿ ಬರ್ತಾನೆ ಅಂತ ಕಾಯಕ್ಕಾಗಲ್ಲ, ನಿಮ್ಮ ನೃತ್ಯನಾದ್ರೂ ಶುರು ಮಾಡ್ಕೊಳ್ಳಿ. ನಿಮ್ಮ ಮಾತು ಕೇಳಕ್ಕೆ ನನ್ನ ಮರ್ಯಾದೆ ಹೋಯ್ತು. ಕಲ್ಲಾಗಿದ್ದ ನಿನ್ನ ಹೃದಯನ ಕರಗಿಸಿ ಅದಕ್ಕೆ ಸಂಗೀತ ಸುದಿಯನ್ನು ತುಂಬಿದ್ಯಾರು ಭಾರತಿ? ನಿನ್ನನ್ನ ಸಾವಿರಾರು ಜನ ಗುರುತು ಹಾಗೆ ಮಾಡಿದ್ಯಾರು ಭಾರತಿ? ಬದುಕಿದಷ್ಟಿಸ ತನ್ನ ಆಸೆ ಆಕಾಂಕ್ಷೆಗಳನ್ನು ತೊರೆದು ಕಣ್ಣೀರಲ್ಲೇ ಕೈ ತೊಳಿತಾ ಇದೆ ನಿನ್ನ ತಾಯಿ. ಕೊನೆಯದಿನಗಳಾದ ನಮ್ಮದಾಗಿರೋದು ಕಾರಣ ಯಾರು ಭಾರತಿ? ಅಂಥ ಭಾರತಿ ನಿನ್ನ ಮೇಲಿದ್ದ ಪ್ರೀತಿ ವಿಶ್ವಾಸಕ್ಕೆ ವಂಚನೆ ಮಾಡಬೇಕಲ್ಲೋ. ಅವಳ ಅಷ್ಟಾಗಿ ಹೇಳಿದ್ರು ಪ್ರೋಗ್ರಾಮ್ ಹೇಳಿದೆ, ಆ ವೇದಿಕೆ ಮೇಲೆ ಅವಳ ಬದುಕಿಗೆ ಪರದೆ ಆಗಿಬಿಟ್ಟಿಯಲ್ಲೋ. ನೀನು ಹೋಗ್ದಿಂದ ಸತ್ಯ ನಿನ್ನ ತಾಯಿ ಬದುಕಿದ್ರೇನು? ಹೆಜ್ಜೆ ನೀನು ಇಂಥ ಕಟ್ಕೊಂಡು ನಂಗೆ ಗೊತ್ತಿರಲಿಲ್ಲ. ಸಾಕು ನಿಲ್ಸು ಮುಕುಂದ, ಮಾತಿನಲ್ಲಿ ನನ್ನ ಕೊಲ್ಬೇಡ. ನಾನು ಸಂಗೀತ ಕಚೇರಿ ಮಾಡಬಾರ್ದು ಅಂತ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.